ಚುನಾವಣಾ ಫಲಿತಾಂಶದ ಬಗ್ಗೆ ಸಟ್ಟಾ ಬಜಾರ್ನ ಪಕ್ಕಾ ಭವಿಷ್ಯವಾಣಿ. ಈ ಮಾರ್ಕೆಟ್ನ ಹಿನ್ನೆಲೆ ಏನ್ ಗೊತ್ತಾ? ಲೋಕಸಭಾ ಚುನಾವಣೆಯ 5ನೇ ಹಂತದ ಮತದಾನ ಪೂರ್ಣಗೊಂಡಿದ್ದು, ಈಗಿನಿಂದಲೇ ಸೋಲು ಗೆಲುವಿನ ಲೆಕ್ಕಾಚಾರ ಒಂದ್ ಕಡೆ, ಆದ್ರೆ ಬಿಜೆಪಿಯ 400 ಸ್ಥಾನಗಳ ಟಾರ್ಗೆಟ್ ಬಗ್ಗೆನ ಚರ್ಚೆ ಮತ್ತೊಂದ್ ಕಡೆ. ಇದರ ನಡುವೆ ನಿಖರ ಚುನಾವಣಾ ಫಲಿತಾಂಶದ ಬಗ್ಗೆ ನಿಖರವಾಗಿ ಸಮೀಕ್ಷೆಯನ್ನ ಮಾಡಿರುವಂತಹ ಪಲೋಡಿ ಸಟ್ಟಾ ಬಜಾರ್ ಫಲಿತಾಂಶದ ಭವಿಷ್ಯವಾಣಿಯತ್ತ ಎಲ್ಲರೂ ಕೂಡ ಕಣ್ಣನ್ನ ನೆಟ್ಟಿದ್ದಾರೆ. 4ನೇ ಹಂತದ ಮತದಾನ ಪೂರ್ಣಗೊಂಡ ಬಳಿಕ ಫಲಿತಾಂಶದ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿರುವಂತಹ ಸಟ್ಟಾ ಬಜಾರ್, ಬಿಜೆಪಿ ನೇತೃತ್ವದ ಎನ್ಡಿಎ ಕೇವಲ 329-332 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿದ್ದಾರೆ. ಇದು ಬಿಜೆಪಿಗಳಿಗೆ ಶಾಕ್ ಅನ್ನ ನೀಡಿದೆ. ಫಲೋಡಿ ಸಟ್ಟಾ ಮಾರ್ಕೆಟ್ನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇದೀಗ ಲೋಕಸಭಾ ಚುನಾವಣೆ ಕೊನೆಯ ಹಂತಕ್ಕೆ ತಲುಪಿದ್ದು, ಇನ್ನು ಉಳಿದಿರುವುದು ಕೇವಲ 2 ಹಂತದ ಚುನಾವಣೆ ಮಾತ್ರ. ಹೀಗಿರುವಾಗ ಮತ್ತೊಮ್ಮೆ ಚುನಾವಣಾ ಫಲಿತಾಂಶದ ಭವಿಷ್ಯವಾಣಿಗಾಗಿ ರಾಜಸ್ಥಾನದ ಮೂಲದ ಫಲೋಡಿ ಸಟ್ಟಾ ಬಜಾರ್ನತ್ತ ಎಲ್ಲರೂ ಮುಖವನ್ನ ಮಾಡಿದ್ದಾರೆ. ಫಲೋಡಿ ಸಟ್ಟಾ ಮಾರುಕಟ್ಟೆಯು ಶತಮಾನಗಳ ಇತಿಹಾಸವನ್ನ ಹೊಂದಿದೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ಈ ಮಾರುಕಟ್ಟೆಯ ಭವಿಷ್ಯವಾಣಿ ಮೂಲಕ ದೇಶದ ಗಮನವನ್ನ ಸೆಳೆದಿತ್ತು. ಹಿಂದೆ ಮಳೆಯ ಮುನ್ಸೂಚನೆಗಾಗಿ ಈ ಮಾರುಕಟ್ಟೆಯ ಮೇಲೆ ಜನರು ಅವಲಂಬನೆ ಆಗ್ತಾ ಇದ್ರು. ಬರ್ಬರ್ತಾ ಈ ಕಲೆ ದಂಧೆಯಾಗಿ ಮಾರ್ಪಾಡಾಗಿತ್ತು. ತದನಂತರದ ದಿನಗಳಲ್ಲಿ ಚುನಾವಣಾ ಭವಿಷ್ಯವಾಣಿ ಬೆಟ್ಟಿಂಗ್ ದಂಧೆಗಳಿಗೆ ಈ ಮಾರುಕಟ್ಟೆ ಕುಖ್ಯಾತಿಯನ್ನ ಪಡೆದಿತ್ತು. ಕಾನೂನು ಬಾಹಿರವಾಗಿದ್ರೂ ಕೂಡ ಕ್ರಿಕೆಟ್ IPL ಸಂದರ್ಭದಲ್ಲಿ ಇಲ್ಲಿ ಅತಿ ಹೆಚ್ಚು ಬೆಟ್ಟಿಂಗ್ ನಡೆಯುತ್ತದೆ ಅಂತ ಆರೋಪಗಳು ಕೂಡ ಕೇಳಿಬರುತ್ತೆ. ಫಲೋಡಿ ಮಾರುಕಟ್ಟೆಗೆ ಎಂಟ್ರಿ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಹೌದು, ಫಲೋಡಿ ಸಟ್ಟ ಮಾರುಕಟ್ಟೆಯನ್ನ ಪ್ರವೇಶಿಸುವುದು ಹೊರಗಿನವರಿಗೆ ಅಷ್ಟು ಸುಲಭದ ಮಾತಲ್ಲ. ಸಾಮಾನ್ಯವಾಗಿ ಏಜೆಂಟ್ಗಳ ಮೂಲಕ ಹೋಗಬೇಕಾಗುತ್ತೆ. ಬೆಟ್ಟಿಂಗ್ ನಲ್ಲಿ ಭಾಗವಹಿಸುವವರು ಮುಂಚಿತವಾಗಿ ಹಣವನ್ನ ಪಾವತಿ ಮಾಡಿರಲೇಬೇಕು. ಈ ಮಾರುಕಟ್ಟೆಯಲ್ಲಿ ಎಲ್ಲಾ ಹಣಕಾಸು ವಹಿವಾಟು ಡಿಜಿಟಲ್ ಚಾನೆಲ್ಗಳ ಮೂಲಕ ನಡೆಯುತ್ತೆ. ವಿಷಯದ ಆಧಾರದ ಮೇಲೆ ಬೆಟ್ಟಿಂಗ್ ಮೊತ್ತವು ಬದಲಾಗ್ತಾ ಹೋಗುತ್ತೆ. ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಮಾರುಕಟ್ಟೆ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ವಹಿವಾಟನ್ನ ನಡೆಸುತ್ತೆ ಈ ಒಂದು ಮಾರ್ಕೆಟ್. ಇದು ಅಕ್ರಮ ಚಟುವಟಿಕೆಗಳು ಆಗಿದ್ರೂ ಕೂಡ ಚುನಾವಣಾ ಭವಿಷ್ಯ ಕ್ಷೇತ್ರ ನುಡಿಯುವಲ್ಲಿ ವಿಶ್ವಾಸಾರ್ಹವನ್ನ ಗಳಿಸಿಬಿಟ್ಟಿದೆ. ಚುನಾವಣಾ ಭವಿಷ್ಯವಾಣಿ ಏನು ಅನ್ನೋದ್ರ ಬಗ್ಗೆ ನೋಡುವುದಾದ್ರೆ, May 13, 2024 ಬೆಟ್ಟಿಂಗ್ ಮಾರುಕಟ್ಟೆಯು ಬಿಜೆಪಿ ಈ ಬಾರಿ ಉತ್ತಮ ಪ್ರದರ್ಶನ ತೋರಲಿದೆ ಎಂದು ಹೇಳಿತ್ತು. ಬಿಜೆಪಿ ಸುಮಾರು 300 ಸ್ಥಾನಗಳನ್ನ ಗೆಲ್ಲಲಿದ್ದು, ಹೋಲಿಸಿದರೆ ಕಾಂಗ್ರೆಸ್ 40-42 ಸ್ಥಾನಗಳನ್ನ ಪಡೆಯಬಹುದೆನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಉತ್ತರ ಪ್ರದೇಶದಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾದರೂ ಬಿಜೆಪಿ 80 ಸ್ಥಾನಗಳಲ್ಲಿ 62-65 ಸ್ಥಾನವನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ. ರಾಷ್ಟ್ರವ್ಯಾಪಿ ಕಾಂಗ್ರೆಸ್ 70-85 ಸ್ಥಾನವನ್ನು ಗೆಲ್ಲಲಿದ್ದು, ಬಿಜೆಪಿ 280-290 ಸ್ಥಾನವನ್ನು ಗೆಲ್ಲಲಿದೆ ಎಂದು ಬೆಟ್ಟಿಂಗ್ ಮಾರ್ಕೆಟ್ ಭವಿಷ್ಯವನ್ನು ನುಡಿದಿದೆ. ಫಲೋಡಿ ಸಟ್ಟಾ ಬಜಾರ್ ಮತ್ತು ಮಾಧ್ಯಮ ಮೂಲಕ ಬಿಜೆಪಿಯು ಒಟ್ಟಾರೆಯಾಗಿ 335-340 ಸ್ಥಾನವನ್ನು ಗೆಲ್ಲುವ ಭರವಸೆಯನ್ನು ಹೊಂದಿದೆ ಅಂತ ಭವಿಷ್ಯವಾಣಿಗಳು ಕೇಳಿಬರ್ತಾ ಇದೆ.